ತಾಯಿ ಸಾಕು ಅಳ್ತಿದ್ದು, ನಡಿ ದೇವಸ್ಥಾನಕ್ಕೆ ಟೈಮ್ ಆಯ್ತು, ಹೋಗೋಣ ಮಾ, ಹೋಗ್ ಬರೋಣ ಮಾ. ನಡಿ ಮಾ, ಬೇಗ ಚಪ್ಪಲಿ ತಗೊಂಡೆ ಬಾಡಬೇಡಪ್ಪ. ಲಕ್ಷ್ಮಿಯವರೇ, ನನ್ನ ಭಾಗ್ಯಲಕ್ಷ್ಮಿಯವರೇ, ಬೇಗಂ ಸಾಹಿಬ ಅವರು ಎಚ್ಚರ ಮಾಡಿಕೊಳ್ಳಬೇಕು. ಹೇಳಿ ಎದ್ದೇಳಿ, ತಮ್ಮ ಸುಂದರ ವದನಾರವಿಂದವನ್ನು ಕನ್ನಡಿಯಲ್ಲಿ ನೋಡಿಕೊಂಡು ಆನಂದ ತುಂದಿಲರಾಗಿರಿ. ನಿಜ ಹೇಳ್ತೀನಿ ಲಕ್ಷ್ಮಿ, ಮದುವೆ ಆ ದಿವಸದಿಂದ ಇವತ್ತಿನವರೆಗೆ ಯಾವತ್ತೂ ಇಷ್ಟು ಸುಂದರವಾಗಿ ಕಂಡಿರಲಿಲ್ಲ ನೀನು. ಮಮ್ಮಿ ಡ್ಯಾಡಿ ಮಾತ್ರ ಮೀಸೆ ಇರ್ಬೇಕಾ? ಇನ್ನೂ ಮೀಸೆ ಹಾಕಿದ್ರೆ ಹೆಂಗಿರತ್ತೆ ಅಂತ ಹಾಕಿದೆ. ಸಾಕಾಗಿ ಹಾಕಿದೆ. ನೀನ ಮುದ್ದು ಮಮ್ಮಿ ಅಲ್ಲ, ನೀನ ಸುಂದ್ರ ಮಮ್ಮಿ ಅಲ್ಲ. ನಮ್ಮ ಮಮ್ಮಿ ಮೀಸೆ ಇದ್ರು ಚೆನ್ನಾಗಿ ಕಾಣಿಸ್ತಾರೆ, ಮೀಸೆ ಇಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸ್ತಾರೆ. ಹೌದಾ? ಏನು ತುಂಬಾ ಕೂಸಿ ಹೊಡಿತಾ ಇದೆಯಲ್ಲ, ಏನ್ ಸಮಾಚಾರ ಮಮ್ಮಿ? ಅದು ಹೇಳು. ಅದು ಏನಾದ್ರೂ ಕೆಲಸ ಆಗ್ಬೇಕು ಅಂದ್ರೆ ನೀನ್ ನನ್ನ ಕೂಸಿ ಹೊಡಿಯೋದು ಅಲ್ವೇನ್ರಿ? ಆಯ್ತು, ನನ್ನ ಹೆಸರು ಮಲ್ಕೊಳ್ಳ. ಇರ್ರಿ, ನನ್ನ ಎಬ್ಸಿದ್ರಲ್ಲ ಗೊತ್ತಿರ್ರಿ ಮಮ್ಮಿ. ಒಂದೇ ಒಂದ್ಸತಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಮಮ್ಮಿ. ಅನ್ನೇನೊಂದು ಮುಖದ ಮೇಲೆ ಮೀಸ ಬರೆದ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗಿ ಪರ್ಮಿಷನ್ ಕೇಳಿದ್ರೆ ಕೊಡ್ತಾಳ? ಸಾಧ್ಯನೇ ಇಲ್ಲ. ನಿನ್ನೆ ಎಲ್ಲ ಮದ್ವೆ ಮನೆಗೂ ಬರ್ದೆ ದೇವಸ್ಥಾನ ಇಡೀ ದಿನ ಸುತ್ತಿದ್ಯಾ. ಮದ್ವೆ ಮನೇಲಿ ನೆಂಟ್ರಲ್ಲ ಮಂಜು ಇಲ್ಲಿವರೆಗೂ ಬಂದು ಯಾಕೆ ಮದ್ವೆ ಮನೆಗೆ ಬರ್ಲಿಲ್ಲ ಅಂತ ಎಷ್ಟು ಕೇಳಿದ್ರು ಗೊತ್ತಾ? ಅದೇ ನಾನು ಚರ್ ಮಲ್ಕೊಳ್ಳ. ಕೂತ್ಕೊಳ್ರಿ ಮಮ್ಮಿ ಪ್ಲೀಸ್. ಸಾಧ್ಯನೇ ಇಲ್ಲ. ಡ್ಯಾಡಿ ನೀವಾದ್ರೂ ಹೇಳಿ ಮಮ್ಮಿಗೆ. ಲಕ್ಷ್ಮಿ, ಅವ್ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಲ್ವಾ? ಬೇಡ ಬೇಡ ಪುಟ್ಟ, ನಾನು ಚರ್ ಮಲ್ಕೊಳ್ಳ. ನೀವು ಕೂತ್ಕೊಳ್ಳಿ ಸ್ವಲ್ಪ. ಡ್ಯಾಡಿ ನಿಮ್ ಡ್ಯಾಡಿ ಹೇಳಿದ್ರು ಅಷ್ಟೇ, ಅವ್ ಡ್ಯಾಡಿ ಹೇಳಿದ್ರು ಅಷ್ಟೇ, ಇವಳ ಡ್ಯಾಡಿ ಹೇಳಿದ್ರು ಅಷ್ಟೇ, ಗುರು ಹೋಗೋ ಹಾಗಿಲ್ಲ. ಸುಮ್ಮನೆ ಇರು, ಇವತ್ತು ಮಧ್ಯಾಹ್ನ ನಾವು ಊರಿಗೆ ಹೊರಡಬೇಕು, ನಿನ್ನ ಬಟ್ಟೆಲ್ಲ ಎತ್ತಿಡು. ಪುಟ್ಟ ನೋಡು, ಮಳೆ ಬೇರೆ ಹೊರಗೆ ಬರ್ತಿದೆ. ಬೇಡ ಪುಟ್ಟ, ಬೇಕಾದ್ರೆ ನೀನು ಒಂದು ಅರ್ಧ ಗಂಟೆ ನಮ್ಮ ಹತ್ರ ಮಲ್ಕೊಂಬಿಡು. ಓಕೆ ಡ್ಯಾಡಿ, ಹೇಳಿದ ಮಾತು ಕೇಳಬೇಕು, ಬಟ್ಟೆ ಎತ್ತಿಡು. ನಾನು ಖಂಡಿತವಾಗಿ ಮಲ್ಕೊಂಡೆ ಬಿಡ್ತೀನಿ, ನನ್ನ ಕೈಲಾಗಲ್ಲ. ಏನು ಪ್ಲೀಸ್ 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 ಪ್ಲೀಸ್. ಇದನ್ನ ಬೇರೆ ಬರ್ತಿಟ್ಟಿದ್ಯಾ, ಅಳಿಸ್ಬೇಕು. ನೀನು ಸ್ವಲ್ಪ ಮಲ್ಕೊ, ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ.
అభివృద్ధి కోసం అలాగే ఇటువంటి పరిస్థితి తలెత్తకుండా ఉండేందుకు కేటాయిస్తే మంచిదైనటువంటి సూచనలను కూడా నిపుణులు వ్యక్తం చేస్తున్నారు. తాజా పరిస్థితులను గమనించినట్లయితే అసలు నగరంలో ఇప్పుడు ప్రస్తుతం ఎవరు బయటకు తిరిగే పరిస్థితి కనిపించలేదు, వాహనంతో అయితే అసలు వెళ్లే పరిస్థితి కనిపించడం లేదు. ఇటువంటి పరిస్థితులను అధిగమించడానికి తక్షణం పట్టణాభివృద్ధి పరిపాలన శాఖ యుద్ధప్రాతిపదికన చర్యలు తీసుకోకపోతే భవిష్యత్తులో మరిన్ని ఇబ్బందికరమైన పరిస్థితులు పరిణామాలు తలెత్తే అవకాశం ఉంది. ವ್ಯಾಪಾಟಿ ಮಳೆ ಸುರಿತಾ ಕುಂಭ ದ್ರೋಣ ಹಿಡ್ಕೊಂಡು ಆದಷ್ಟು ಬೇಗ ಊರ್ ಹೊರಟು ಬಿಡ್ಬೇಕು ಕಣೆ. ಒಳ್ಳೆ ಚೆನ್ನಾಯ್ತು ಕಣೆ, ಎಷ್ಟು ಜೋರಾಗಿ ಮಳೆ ಸುರಿತಾ ಇದೆ. ಈ ಮಳೆನಲ್ಲಿ ಊರ್ ಹೊರಡೋದಕ್ಕಾಗುತ್ತಾ? ಮಳೆ ಇಲ್ಲ ತನಕ ವೇಟ್ ಮಾಡ್ಬೇಕು, ಅಲ್ಲಿ ತನಕ ಏನ್ ಮಾಡೋದು? ಹಾಗೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು ಗೊತ್ತಾ? ಮಲ್ಕೋ, ನೀನು ಮಲ್ಕೋ, ಮಲ್ಕೋ ಬನ್ನಿ, ನೀನು ನಿನ್ ಮೊನ್ನೆ ಮಿಷನ್ ಅಲ್ಲೂ ಚೆನ್ನಾಗಿ ಕಾಣ್ತಾ ಇದ್ಲು ಅಲ್ವಾ? ಸರ್ ಮಲ್ಕೊ. ಸೊ ನೀಗ ನಿದ್ದೆ ಬಂದ ಮೇಲೆ ಏನ್ ಮಾಡ್ತೀಯೋ? ಸಲ ಬರೆದು ಬಿಡ್ತೀಯಾ? ಮೀಸಲ ಮೀಸು ಜೊತೆಗೆ ಗಡ್ಡನೂ ಬರೆದು ಬಿಡು. ಓಕೆ ಸರಿ, ನೀವು ಹೇಳಿದ್ದೇನೋ ಮಾಡ್ತೀನಿ, ಆದ್ರೆ ನನ್ನೊಂದು ರಿಕ್ವೆಸ್ಟ್. ಏನು? ಒಂದೇ ಒಂದ್ಸತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ದೇವಸ್ಥಾನಕ್ಕ ಹೋಗ್ಲಬೇಕಾ? ಚಾಲು ಹೋಗ್ಬೇಕಾ? ಕಳ್ಸೋ ಅಲ್ಲ. ನೋ ಮೀಸೆ, ನೋ ಗಡ್ಡ, ನೋ ಗುಡಿ, ಸುಮ್ಮನೆ ಮಲಕ. ಅಯ್ಯೋ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಈಗ ಏನ್ ನಿನ್ ದೇವಸ್ಥಾನ? ಹೋಗು, ಫಸ್ಟ್ ರೂಮ್ ಹೋಗು, ಆಮೇಲೆ ಹೋಗು. ಪರವಾಗಿಲ್ಲ, ನಾನು ಬೇಗ ಹೋಗಿ ಬೇಗ ಬರ್ತೀನಿ. ಏನಪ್ಪ ಮಾತೇ ಕೇಳಲ್ಲ ಶೇ. We'll be right back.
ಏನು ಹೇಳ್ರಿ ಮೇಲೆ? ಏಯ್ ಹತ್ತು ನಿಮಿಷ ಕಣೆ, ಸಕ್ಕರೆ ನಿದ್ದೆ ಬರ್ತಾ ಇದೆ, ಪ್ಲೀಸ್. ಮಂಜು ಎಲ್ಲೋ ಕಾಣ್ತಿಲ್ಲ, ಹೇಳ್ರಿ ಮೇಲೆ. ಏನು ಮಂಜು ಕಾಣ್ತಿಲ್ವಾ? ಹ್ಞೂ, ಹೊರಗಡೆ ಮಳೆ ಬೇರೆ ಜೋರಾಗಿ ಬರ್ತಾ ಇದೆ. ಎಲ್ಲಿ ಹೋದ್ಲು ಏನೋ, ಸ್ವಲ್ಪ ಹೋಗಿ ನೋಡ್ಕೊ ಮನೆ. ಹೊರಗೆ ಹೋದ ಒಂದು ಮಾತು ಹೇಳೋದು ಬರ್ದ ಹುಚ್ಚ ಹುಡುಗಿ ಎಲ್ಲೋಗ್ಬಿಟ್ಟು. ಏನ ಭಾರಿ ಮಳೆ ಹಿಡ್ಕೊಂಡ್ಬಿಟ್ಟಿದ್ಯಲ್ಲ ಏನಪ್ಪ, ನನ್ನ ಮಗಳು ಏನಾದರೂ ಹೊರಗಡೆ ಹೋಗಿದ್ದೇನೆ ನೋಡಿದ್ರ? ಅಯ್ಯೋ ಸರ್, ನಾನು ಎಷ್ಟು ಹೇಳಿದ್ರೂ ಕೇಳ್ದಲ್ಲೇ ಮಳೇಲಿ ನೆನ್ಕೊಂಡೆ ಒಂದು ಸರ್. ಎಲ್ಲಿಗೆ ಹೋಗ್ತೀನಿ ಅಂದ್ಲು ಸರ್? ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ಒಂದು ಸರ್ ಕೇಳಲೇ ಇಲ್ಲ, ನಾನು ಏನು ಹೇಳಿದ್ರು ಕೇಳಲಿಲ್ಲ ಸರ್. ದೇವಸ್ಥಾನಕ್ಕ? ಹೌದು ಸರ್. ಓ ಮೈ ಗಾಡ್ ಸರ್, ನೀವೆಲ್ಲ ಹೋಗ್ತೀರಾ ಸರ್? ಅಪ್ಪ ಹೋಗಿ ಮಗಳು ಎಲ್ಲಿದ್ದಾಳೆ ನೋಡ್ಕೊಂಬರ್ತೀನಮ್ಮ. ಅಯ್ಯೋ ಸರ್, ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ ಸರ್? ನೋಡು, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಹೊರಟ್ಬಿಟ್ಟಿದ್ದಾಳಂತಿವಳು. ಎಷ್ಟು ಮಳೆ ಬರ್ತಾ ಇದೆ ಸರ್? ನೀವು ದಯವಿಟ್ಟು ನನ್ನ ಮಾತು ಕೇಳಿ, ನೀವು ಈ ಮಳೆಯಲ್ಲಿ ಮಾತ್ರ ಹೊರಡ್ಬೇಡಿ ಸರ್, ದಯವಿಟ್ಟು. ಅವಳು ಒಬ್ಬಳೇ ಎಲ್ಲಿ ಮಾತಾಡ್ತಿದ್ದಾಳೋ ಏನು ಕತ್ತೀವಿ, ನಾನು ಇಳ್ಕೋತಿರಕ್ಕಾಗತ್ತೆ ಸರ್? ಇದೆ ಮೊದಲೇ ಟಿ ವಿಲೆಲ್ಲ ಬ್ಯಾಡ್ ನ್ಯೂಸ್ ಇದೆ ಸರ್, ಬ್ಯಾಡ್ ರಿಪೋರ್ಟ್ಸ್ ಇದೆ, ಪ್ಲೀಸ್ ದಯವಿಟ್ಟು ಬೇಡ ಸರ್. ಈಗ ಸಾವು ನಾವು ಏನಾದರೂ ಆಗಿದ್ದೀನ, ಟೆನ್ಷನ್ ತಗೊಂಡು ಎಲ್ಲ ಸರಿ ಹೋಗುತ್ತೆ ಸರ್, ಪ್ಲೀಸ್ ದಯವಿಟ್ಟು ಹೊರಡ್ಬೇಡಿ ಈಗ, ಪ್ಲೀಸ್. ನನಗ್ಯಾಕೋ ತುಂಬ ಭಯ ಆಗ್ತಿದೆ ಸರ್. ದಯವಿಟ್ಟು ಹೊರಡ್ಬೇಡಿ, ಒಂದು ಹತ್ತು ನಿಮಿಷ ಕಾಯಿರಿ, ಮಳೆ ನಿಲ್ಲುತ್ತೆ ಆಮೇಲೆ ಹೊರಡು ಸರ್, ದಯವಿಟ್ಟು. ಸ್ವಲ್ಪ ಬ್ಯಾಡ್ ರಿಪೋರ್ಟ್ಸ್ ಇದೆ ಸರ್, ಎಲ್ಲ ಟೆನ್ಷನ್ ತೊಗೊಂಬೇಡಿ, ಎಲ್ಲ ಸರಿ ಹೋಗುತ್ತೆ, ಪ್ಲೀಸ್ ಸರ್. ನನ್ನ ಮಾತು ಕೇಳಿ ಸರ್, ದಯವಿಟ್ಟು ಎಲ್ಲ ಸರಿ ಹೋಗುತ್ತೆ, ಟೆನ್ಷನ್ ತೊಗೊಂಬಿಡಿ ಸರ್. ಮಳೆ ಹಾಳಾದ್ರೆ ಯಾಕೆ ಬರ್ಬೇಕು?